Hi, hello, Elargu namaskara, welcome back to my channel. Hope Elargu aramadiri and navista e vlog start madonanta. Yaro sang nan videos nodatiri nan hesaru Megha na USA intha kana vlogs martini. Yaru subscribe agila ho patna subscribe agri. ಇವತ್ತಿನ ವ್ಲಾಗ್ ಏನಿರ್ತೈತೆ ಅಂದ್ರೆ ದೀಪಾವಳಿ ಶಾಪಿಂಗ್ ಇರ್ತೈತಿ. ನಾ ಇವತ್ತು ದೀಪಾವಳಿ ಶಾಪಿಂಗ್ ಮಾಡಕ್ ಹೊಂಟೇನಿ. ಇಲ್ಲೇ ನಮ್ಮ ಮನೆ ಕಡೆ ಹಿಂಗೆ ಮೇಳ ಅಂತ ಹಾಕ್ಯಾರ, ಎಲ್ಲ ಸ್ಟಾಲ್ಸ್ ಇಟ್ಟಾರ. ಆಮೇಲೆ ಯಾರ್ಯಾರ್ದು ಬುಟೀಕ್ ಐತಿ ಅವ್ರ ಟ್ರೆಡಿಷ್ನಲ್ ವೇರ್ ಶೋಕೇಸ್ ಮಾಡ್ತಾರ. ಅವ್ರ ಕಡೆ ಇದ್ದಿದ್ದ ಕಿಡ್ಸಿಗಾಗಿರ್ಬೋದು, ದೊಡ್ಡವ್ರಿಗೆ ಅಡಲ್ಟ್ಸಿಗಾಗಿರ್ಬೋದು, ಎಲ್ಲ ಎಥ್ನಿಕ್ ವೇರ್ಸ್ ಇರ್ತೈತಿ. ಆಮೇಲೆ ಜುವೆಲರಿ ಶಾಪ್ಸ್ ಇರ್ತೈತಿ. ಆಮೇಲೆ ಹುಡುಗರಿಗೆ, ಸಣ್ಣ ಹುಡುಗರಿಗೆ ಆಕ್ಟಿವಿಟೀಸ್ ಮಾಡಿರ್ತಾರ. ಆ್ಯಂಡ್ ದೆನ್ ಹೆನ ಆರ್ಟಿಸ್ಟ್ಗಳು ಬಂದಿರ್ತಾರ. ಸೊ ನಾವು ಮೆಹಂದಿನೂ ಹಾಕ್ಸ್ಕೋಬೋದು. ಆಮೇಲೆ ಹಿಂಗೆ ರಿಯಲ್ ಎಸ್ಟೇಟ್ಸ್ದವ್ರು ಬಂದಿರ್ತಾರೆ ಪ್ರಮೋಷನ್ ಮಾಡೋಕೆ. ಸೊ ಇಟ್ ವಿಲ್ ಬಿ ಅ ಫನ್ ಇವೆಂಟ್ ಟುಡೇ. ಭಾಳ ಮಜಾ ಬರುದೈತಿ. ದೀಪಾವಳಿ ಶಾಪಿಂಗ್ ಅಂದ್ರೆ ಭಾಳ ಮಜಾ ಬರ್ತೈತೆ ಅದು ಮಾಡೋಕೆ. ನಾ ಈ ಸಲ ಏನು ಸೀರೆಗಳೆಲ್ಲ ತಗೋಬಲ್ಲೆ ಇಲ್ಲ, ಯಾಕಂದ್ರೆ ನಾ ಹೋದ್ಸಲ ಇಂಡಿಯಾಗೆ ಹೋದಾಗ ತೊಗೊಂಡು ಬಂದಿದ್ದೆ ನಂದು ಎಥ್ನಿಕ್ ವೇರ್ಸ್ ಎಲ್ಲ. ಸೊ ನಂಗೆ ಮನೀಗೆ ಡೆಕೋರೇಟಿವ್ ಐಟಮ್ಸ್ ಬೇಕು, ಅದನ್ನು ಹುಡ್ಕಾಕೆ ನಾ ಹೊಂಟೇನಿ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೇನಿ. ಲೇಟ್ ಮಾಡೋದು ಭಾಳ, ಬರ್ರಿ ಹೋಗೋಣಂತ, ಶಾಪಿಂಗ್ ಮಾಡೋಣಂತ. ಲೆಟ್ಸ್ ಗೋ. ಸೊ ನಮ್ಮ ಮನೆಯಿಂದ ಲೊಕೇಶನ್ಗೆ ಹೋಗಾಕ ಒಂದು 15 ಮಿನಿಟ್ಸ್ ಆಗ್ತೈತಿ. ಆ್ಯಂಡ್ ನನ್ನ ಫ್ರೆಂಡ್ಸು ಬರತ್ತಾರ ಅಲ್ಲೇ. ಸೊ ಫ್ರೆಂಡ್ಸ್ ಜೊತೆನ ಶಾಪಿಂಗ್ ಮಾಡಿದ್ರೆ ಭಾಳ ಮಸ್ತ್ ಅನಿಸ್ತೈತಿ. ಆಮೇಲೆ ನನ್ನ ಫ್ರೆಂಡ್ ಡಿಸೈನರ್ ಅದಾಳ, ಕಿಂದು ಬುಟ್ಟಿಗೆ ಇಟ್ಟಾಳ. ಭಾಳ ಮಸ್ತ್ ಮಸ್ತ್ ಕಲೆಕ್ಷನ್ಸ್ ಇರ್ತಾವ ಆಕಿನ ಕಡೆ, ಕುರ್ತಾ ಆಗಿರ್ಬೋದು, ಲೆಹೆಂಗಾ, ಸಾರೀಸ್. ಸೊ ಆಂಬೀಸ್ ಪ್ಲೇಯರ್ ಅಂತ ಹೇಳಿ ಬುಟ್ಟಿಗ್ ಹೆಸರು. ಸೊ ನಿಮ್ಗೆ ಹೋಗಿ ತೋರಿಸ್ತೇನೆ ನನ್ನ ಫ್ರೆಂಡ್ಸಿನ ಮತ್ತು ಅದು ಬುಟ್ಟಿಗಿನ್ನ ಸ್ವಲ್ಪ ಗ್ಲಿಮ್ಸ್. ಲೆಟ್ಸ್ ಗೋ. ಸೊ ಇದು ನೀವು ನೋಡೋದು ಲೇಕ್ ಸಮಾಮಿಶ್ ಅಂತ ಹೇಳಿ, ಭಾಳ ದೊಡ್ಡದೈತಿ. ಆಲ್ಮೋಸ್ಟ್ 13 ಕಿಲೋಮೀಟರ್ಸ್ ಲಾಂಗ್ ಲೇಕ್ ಇದೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಎಲ್ಲ ಮನೆಗಳನ್ನ ಕಟ್ಟ್ಯಾರ ಲೇಕಿನ ದಂಡಿ ಮೇಲೆ. ಎಷ್ಟು ಚಂದ ಚಂದ ಮನೆಗಳು ಅದಾವ. ಬರ್ರಿ ಶಾಪಿಂಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ನಿಮ್ಮೆಲ್ಲರಿಗೂ ಒಂದೊಂದು ಸ್ಟಾಲ್ ಈಗ ಕರ್ಕೊಂಡು ಹೋಗ್ತೇನೆ. ಫಸ್ಟ್ ಸ್ಟಾಲ್ ಇದ್ದಿದ್ದ ಮೆನ್ಸ್ ಕಲೆಕ್ಷನ್. ಅಲ್ಲಿ ನೀವು ನೋಡ್ಬೋದು ಫೆಸ್ಟಿವಲ್ ಆಫರ್ಸ್ ಅಂತ ಹೇಳಿ 20% ಆಫರ್ ಇಟ್ಟಿದ್ರು. ಆ್ಯಂಡ್ ಇಲ್ಲಿ ಬಂದ್ರೆ ಫೇಸ್ ಪೇಂಟ್ ಮಾಡತ್ತಿದ್ರು, ನೇಲ್ ಪೇಂಟ್ ಮಾಡತ್ತಿದ್ರು. ಆಮೇಲೆ ಆ ಕಡೆ ಯಾರಿಗೆ ಬೇಕು ಮೆಹಂದಿ ಹಾಕ್ಸ್ಕೋಬೋದು ಅವರೆಲ್ಲರೂ. ಇಲ್ಲಿ ಬಂದ್ರೆ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕುರ್ತಾಸ್ ಸಿಗ್ತಾವ. ಆ್ಯಂಡ್ ನೆಹರು ಜಾಕೆಟ್ಸ್ ಇದ್ವ. ಈ ಬ್ಲ್ಯಾಕ್ ಕುರ್ತಾಗೆ $45 ಇತ್ತು. ಆ್ಯಂಡ್ ದ ಪ್ರೈಸ್ ರೇಂಜ್ ವಾಸ್ ಲೈಕ್ $30 to $100. ಸೊ ನೀವು ಚೂಸ್ ಮಾಡ್ಕೋಬೋದು ಯಾವ್ದು ಬೇಕದು. ಸೆಕೆಂಡ್ ಸ್ಟಾಲ್ ಬಂದ ನನ್ನ ಫ್ರೆಂಡಿನ ಸ್ಟಾಲ್ ಆಂಬೀಸ್ ಫ್ಲೇರ್ ಅಂತ ಹೇಳಿ. ಇಲ್ಲೇ ನಿಮಗೆ ಲೆಹೆಂಗಾಸ್ ಮತ್ತು ಚುಡಿದಾರ ಎಲ್ಲ ಸಾರೀಸು ಸಿಗ್ತಾವ. ಆ್ಯಂಡ್ ದ್ಯಾಟ್ ಇಸ್ ಅಂಬಿಕಾ. ಸೊ ಆಕೆ ಡ್ರೆಸ್ಸಸ್ ಎಲ್ಲ ತೋರಿಸಾತಾಳೆ ಕಸ್ಟಮರ್ಸಿಗೆ. ಸೊ ನೀವಿಲ್ಲಿ ನೋಡ್ಬೋದು ಲೆಹೆಂಗಾಸ್ ತೋರಿಸ್ತೀನಿ ನನ್ನ ಫ್ರೆಂಡಿನ ಸ್ಟಾಲ್ದಾಗಿಂದ. ಎಷ್ಟು ಚಂದ ಚಂದ ಅದಾವ, ಏನು ಬೇಕು ಎಲ್ಲ ಸಿಗ್ತೈತೆ ನಿಮಗಲ್ಲೇ. ಆ್ಯಂಡ್ ಇದು ನನ್ನ ಫೇವ್ರೆಟ್ ಲೆಹೆಂಗಾ, ಅದು ಮಿರರ್ ವರ್ಕ್ ನೋಡ್ರಿ, ಎಷ್ಟು ಡೀಟೇಲಿಂಗ್ ಐತಿ ಅಂತ ಹೇಳಿ. ಸೊ ಆ್ಯಂಡ್ ದಿಸ್ ಒನ್ ಇಸ್ ಒನ್ ಮೋರ್ ಲೆಹೆಂಗಾ. ಸೊ ಬರ್ರಿ ನಿಮ್ಗೆಲ್ಲ ಥರ್ಡ್ ಸ್ಟಾಲಿಗೆ ಕರ್ಕೊಂಡು ಹೋಗ್ತೇನೆ. ಸೊ ಈ ಸ್ಟಾಲ್ ಇದ್ದಿದ್ದು ಶೂಸ್ ಸ್ಟಾಲ್ ಇತ್ತಿದ್ದ. ಸೊ ಅಲ್ಲಿ ನೋಡ್ಬೋದು ಎಷ್ಟು ಚಂದ ಚಂದ ಶೂಸ್ ಅದಾವೆ, ಎಷ್ಟು ಚಂದ ವರ್ಕ್ ಮಾಡ್ಯಾರ ಅಂತ ಹೇಳಿ. ಸೊ ಪ್ರೈಸ್ ಸ್ಟಾರ್ಟ್ ಆಗೋದು $40 ಅಂತ ಸ್ಟಾರ್ಟ್ ಆಗ ಆಗ್ತಿತ್ತು. ನೆಕ್ಸ್ಟ್ ನಾವು ಜ್ಯುವೆಲ್ಲರಿ ಸ್ಟಾಲಿಗೆ ಹೋದ್ವಿ. ನೋಡ್ಬೋದು ಅಲ್ಲಿ ಎಷ್ಟು ಬ್ಯೂಟಿಫುಲ್ ಮತ್ತು ಎಷ್ಟು ಪ್ರಿಟಿ ನೆಕ್ ಪೀಸಸ್ ಅದಾವಂತ ಹೇಳಿ. ಸೊ ಅದ್ರದ್ದು ಪ್ರೈಸ್ ಬಂದು $210 ಇತ್ತು, ಒನ್ ನೆಕ್ಲೆಸಿಗೆ $210. ಸೊ ಎಕ್ಸ್ಪೆನ್ಸಿವ್ ಅಂತನೇ ಹೇಳ್ಬೋದು, ಬಿಕಾಸ್ ಅವರೆಲ್ಲ ಇಂಡಿಯಾ ಅಂತ ಇಂಪೋರ್ಟ್ ಮಾಡ್ತಾರೆ ಇಲ್ಲೇ. ಸೊ ಅದಕ್ಕೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರ್ತೈತಿ. ಆಮೇಲೆ ನಾನು ಒಂದು ಕ್ಯೂಟ್ ಇಯರಿಂಗ್ಸ್ ತೊಗೊಂಡೆ, ಅದು ಆಮೇಲೆ ತೋರಿಸ್ತೇನೆ ನಿಮಗೆ ಮನೆಗೆ ಹೋದ್ಮೇಲೆ. Thank you.
ಆ್ಯಂಡ್ ಇಲ್ಲಿ ಬಂದ್ರೆ ಮೇಕಪ್ ಆರ್ಟಿಸ್ಟ್ ಅವ್ರದ್ದು ಪ್ರಮೋಷನ್ ಕೊಡತ್ತಿದ್ರು. ಸೊ ನಾವು ಹೋಗಿ ಫ್ರೀ ಡೆಮೋ ಮಾಡಿಸ್ಕೋಬೋದಿತ್ತು ಅವ್ರ ಕಡೆ, ಏನಾರ ಐ ಮೇಕಪ್ ಆಗಲಿ ಇಲ್ಲ ಅಂದ್ರೆ ಯಾವ ಫೌಂಡೇಶನ್ ನಮಗೆ ಮ್ಯಾಚ್ ಆಗ್ತೈತಿ ಅಂತ ಹೇಳಿ ಎಲ್ಲ ಹಿಂಗೆ ಟಿಪ್ಸ್ ಕೊಡತ್ತಿದ್ರು ಅವರು. ಸೇ ಹಾಯ್ ರಾಣಿ. ಯೆಸ್. ಸೊ ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ಮೇಲೆ ನಮಗಂತೂ ಭಾಳ ಅಂದ್ರೆ ಭಾಳ ಹೊಟ್ಟೆ ಹಸಿತ್ತು. ಸೊ ಇಲ್ಲಿ ನೋಡ್ಬೋದು ನೀವು ರೈಸ್ ಆ್ಯಂಡ್ ರಸಮ್ ಐತಿ. ಆಮೇಲೆ ಇಲ್ಲಿ ಮೆನ್ಯು ಬಂದ್ರೆ ವೈಟ್ ರೈಸ್ ಪ್ಲಸ್ ದಾಲ್, ಮ್ಯಾಂಗೋ ಡೆಸರ್ಟ್, ಸಾಬುದಾನ ಖೀರ್, ಆಮೇಲೆ ಟೀ ಕಾಂಪ್ಲಿಮೆಂಟ್ರಿ ಇತ್ತು. ಆ್ಯಂಡ್ ಇದು ACS ಟಿಫಿನ್ ಸರ್ವಿಸ್ ಅಂತ ಹೇಳಿ. ಸೊ ಅವರ ಮನೆಯಿಂದ ಅಡುಗೆ ಮಾಡ್ಕೊಂಡು ಬಂದಿದ್ರು ಆ್ಯಂಡ್ ಅವರು ಪ್ರಮೋಷನ್ಸ್ ಮಾಡತ್ತಿದ್ರು. ಇಲ್ಲಿ ನೋಡ್ಬೋದು ಬಿಸಿ ಬಿಸಿ ಸಮೋಸ ರೆಡಿ ಆಗ್ಯಾವ ಆ್ಯಂಡ್ ಅದು ಪನ್ನೀರ್ ಪಲ್ಲೆ. ಅಡುಗೆ ಮಾತ್ರ ಭಾಳ ಅಂದ್ರೆ ಭಾಳ ರುಚಿ ಇತ್ತು. ಓಪನ್ ಕರ್ ದೋ. ಚಟ್ನಿ ಕೆ ಸಾಥ್ ಅಚ್ಚಾ ಲಗೇಗಾ. Vegas ka video hai kya? And I still didn't upload it. ಆ್ಯಂಡ್ ನೆಕ್ಸ್ಟ್ ಆಲ್ ಬಂದ ಡೆಕೋರೇಷನ್ ಐಟಮ್ಸ್ ಇದ್ವ. ದೀಪಾವಳಿಗೆ ಏನೇನು ಡೆಕೋರೇಷನ್ ಐಟಮ್ಸ್ ಬೇಕು ಅವಿದ್ವ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಲಕ್ಷ್ಮೀ ಮೂರ್ತಿ ಆಗಲಿ, ಗಣಪತಿ ಮೂರ್ತಿ ಆಗಲಿ, ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ರಂಗೋಲೀಸ್ ಇದ್ವ. ನಾನು ಎರಡು ರಂಗೋಲಿನ ತಗೊಂಡೆ. ಆ್ಯಂಡ್ ಇಲ್ಲಿ ಒಂದು ಗೇಮ್ ಇತ್ತು. ಸೊ ನಾವು ಅದನ್ನು ಸ್ಪಿನ್ ಮಾಡಿದ್ರೆ ನಮಗೆ ಯಾವ ನಂಬರ್ ಬರ್ತೈತಿ, ಆ ನಂಬರ್ದಾಗ ಏನು ಗಿಫ್ಟ್ ಬರ್ದಿರ್ತಾರೆ ಆ ಗಿಫ್ಟ್ ನಮಗೆ ಕೊಡ್ತಾರೆ. ಫನ್ ಗೇಮ್ ಇತ್ತಿದ್ದು. ನೆಕ್ಸ್ಟ್ ಸ್ಟಾಲ್ ಇದ್ದಿದ್ದು ವಾಲ್ ಹ್ಯಾಂಗಿಂಗ್ಸ್ ಮತ್ತು ಆರ್ಟಿಫಿಷಿಯಲ್ ಚಂದ್ ಹೂವಿನ ಸ್ಟಾಲ್ ಇತ್ತು. ಸೊ ಅಲ್ಲಿ ನೀವು ನೋಡ್ಬೋದು ಎಷ್ಟು ಚಂದ್ ಚಂದ್ ವಾಲ್ ಹ್ಯಾಂಗಿಂಗ್ಸ್ ಅದಾವಂತ ಹೇಳಿ. ಆಮೇಲೆ ನೀವು ಇದನ್ನು ಪೂಜಾ ರೂಮಿಗೂ ಯೂಸ್ ಮಾಡ್ಬೋದು. ಅಲ್ಲಿ ಪ್ರೈಸ್ ಬಂದು $15 ಇತ್ತು ಒಂದು ಬಂಚಿಗೆ. ಸೊ ನಾಲ್ಕು ವಾಲ್ ಹ್ಯಾಂಗಿಂಗ್ಸ್ ಬರ್ತಾವೆ ನಿಮಗೆ $15 ಈಗ. ದೊಡ್ಡವ್ರಿಗೆ ಇಷ್ಟೆಲ್ಲ ಸ್ಟಾಲ್ ಇಟ್ಟಾರ. ಸೊ ಸಣ್ಣ ಹುಡುಗರಿಗೆ ಇಟ್ಟಿಲ್ಲ ಅಂದ್ರೆ ತಪ್ಪಾಗ್ತೈತಿ. ಸೊ ಅದಕ್ಕೆ ಸಣ್ಣ ಹುಡುಗರಿಗೆ ಎಲ್ಲ ಎಥ್ನಿಕ್ ವೇರ್ ಇದ್ವ, ಲಂಗ ಚೋಲಿ ಆಗಿರ್ಬೋದು, ಮತ್ತು ಹುಡುಗರಿಗೆ ಕುರ್ತಾಸ್ ಎಲ್ಲ ಇದ್ವ. ಲಾಸ್ಟ್ ಸ್ಟಾಲಿಗೆ ಕರ್ಕೊಂಡು ಹೋಗ್ತೇನೆ. ಸಾರಿ ಸ್ಟಾಲ್ ಇದ್ದ. ಡಿಫ್ರೆಂಟ್ ಟೈಪ್ಸ್ ಆಫ್ ಸಾರೀಸ್ ಇದ್ವ. ಸಿಲ್ಕ್ ಸಾರಿ, ವರ್ಕ್ ಸಾರಿ, ಬನಾರಸಿ ಸಾರಿ. ಸೊ ಭಾಳ ಚಂದ್ ಚಂದ್ ಕಲೆಕ್ಷನ್ಸ್ ಇದ್ವಿ ಇವ್ರ ಕಡೆ. ಫ್ರೆಂಡ್ಸ್ ಎಲ್ಲ ಬೆಟ್ಟ ಆಗ್ಯಾವ ಅಂದ್ರೆ ಫೋಟೋ ತೆಗೆಸ್ಕೊಳಾರ್ದೆ ಇರ್ತೇವೆ. ಸೊ ಅದಕ್ಕೆ ನಾವು ಒಂದು 4 ಫೋಟೋ ತೆಗೆಸ್ಕೊಂಡ್ವಿ. ಶಾಪಿಂಗ್ ಎಲ್ಲ ಮುಗೀತು, ನಾವು ಈಗ ಗುಡಿಗೆ ಹೊಂಟೇವಿ. ನಾನು ನಿಮಗೆ ಒಂದು ಹೇಳುದ ಮರ್ತಿದ್ದೆ, ಇದೆಲ್ಲ ಶಾಪಿಂಗ್ ಇದ್ದಿದ್ದ ದಸರಾಕ್ಕಿಂತ ಮುಂಚೆ ಇತ್ತು. ಸೊ ಇಲ್ಲೇ ದಸರಾ ಟೈಮ್ದಾಗೆಲ್ಲ ದಾಂಡಿಯ ಆಡ್ತಾರೆ. ಸಣ್ಣ ಪ್ರಮಾಣದಾಗ ದಾಂಡಿಯ ಇತ್ತು ಗುಡಿದಾಗ. ಸೊ ನಾವೀಗ ಗುಡಿಗೆ ಹೊಂಟೇವಿ. ಆಡಾಡ್ತಾರ. ಸೊ ಎಲ್ಲರೂ ಮಾಸ್ಕ್ ಹಾಕ್ಕೊಂಡಾರ, ನೀವು ಒಬ್ಸರ್ವ್ ಮಾಡ್ಬೋದು. ಬಿಕಾಸ್ ಅದು ಇಂಡೋರ್ ಇವೆಂಟ್ ಇತ್ತು. ಸೊ ಇಲ್ಲಿ ಮಾಸ್ಕ್ ಕಂಪಲ್ಸರಿ ಐತಿ. ದಾಂಡಿಯಲ್ಲ ಆದ್ಮೇಲೆ ನಾವು ದೇವ್ರ ನಮಸ್ಕಾರ ಮಾಡಕ್ ಬಂದ್ವಿ. ನೋಡ್ಬೋದು ಅಲ್ಲೇ ದೇವ್ರಿಗೆ ಎಷ್ಟು ಚಂದ ಅಲಂಕಾರ ಮಾಡ್ಯಾರ ಅಂತ ಹೇಳಿ. ಗರ್ಭ ಎಲ್ಲ ಮುಗಿದ ಮೇಲೆ ಪ್ರಸಾದ ಇತ್ತು ಎಲ್ಲರಿಗೂ. ಗುಡಿದವ್ರು ಅರೇಂಜ್ಮೆಂಟ್ ಮಾಡಿದ್ರು. ಏನೇ ಹೇಳ್ರಿ, ಗುಡಿ ಪ್ರಸಾದದ ಮುಂದೆ ಏನೂ ಹತ್ತಂಗಿಲ್ಲ. ಎಷ್ಟು ರುಚಿ ಇರ್ತೈತಿ, ಯಾರು ಇದನ್ನು ಒಪ್ತೀರಿ ಕಮೆಂಟ್ ಮಾಡೋದು ಮರಿಬೇಡ್ರಿ. ಪ್ರಸಾದಕ್ಕೆ ಪುರಿ, ಚನ್ನ ಪಲ್ಲೆ, ಮಿಕ್ಸ್ಡ್ ವೆಜ್ ಪಲ್ಲೆ, ಪಲಾವ್, ರಾಯ್ತಾ ಎಲ್ಲ ಇತ್ತು.
ಪ್ರಸಾದ ಎಲ್ಲ ಮುಗಿದ ಮೇಲೆ ಭಜನಿ ಇತ್ತ ಗುಡಿದಾಗ. ಸೊ ಅಲ್ಲಿ ನೀವು ನೋಡ್ಬೋದು ಜನ ಎಲ್ಲ ವೇಟ್ ಮಾಡತ್ತಾರ. ಇನ್ನು ಸ್ವಲ್ಪ ಹೊತ್ತಿಗೆ ಭಜನಿ ಸ್ಟಾರ್ಟ್ ಆಗ್ತೈತಿ. ನಾವು ಭಜನಿ ಅಟೆಂಡ್ ಮಾಡಲಿಲ್ಲ, ಬಿಕಾಸ್ ಆಲ್ರೆಡಿ ಟೈಮ್ ಆಗಿತ್ತು. ಸೊ ನಾವು ಮನೆಗೆ ಹೋದ್ವಿ. ನಾನು ಏನೇನು ಶಾಪಿಂಗ್ ಮಾಡಿದೆ ಅಂತ ಹೇಳಿ ಈಗ ತೋರಿಸ್ತೇನೆ. ಫಸ್ಟ್ ಇದು ರಂಗೋಲಿ ತಗೊಂಡೆ, ಆಮೇಲೆ ಇಯರಿಂಗ್ಸ್ ತಗೊಂಡೆ, ಆಮೇಲೆ ಇದು ಅರ್ಶಿನ ಕುಂಕುಮ ಹಾಕಿಡಕ್ಕೆ ಒಂದು ಸಣ್ಣ ಪುಟಾಣಿ ಡಬ್ಬಿ ತಗೊಂಡೆ. ಇಯರಿಂಗ್ಸ್ ಬಂದ ನಂಗೆ $20 ಇತ್ತು, 1500 INR ಪ್ರಕಾರ ಹೇಳಬೇಕಂದ್ರೆ. ಸೊ ಇಷ್ಟೆಲ್ಲ ಶಾಪಿಂಗ್ ಮಾಡಿ ಮನೆಗೆ ಬಂದೆ. ಆ್ಯಂಡ್ ಇಲ್ಲೇ ನಂಗೆ ಪ್ರಶಾಂತ್ ಅವ್ರು ಇಮಿಟೇಟ್ ಮಾಡಕ್ಕೆ ಟ್ರೈ ಮಾಡತ್ತಿದ್ರ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಹೆಂಗ ಅನಿಸ್ತಂತ ಕಮೆಂಟ್ ಎಲ್ಲ ತಿಳಿಸ್ರಿ. ಬಾಯ್ 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 ಬಾಯ್. ಓಕೆ, ನನ್ನ ಪರವಾಗಿ ಪ್ರಶಾಂತ್ ಅವರ ವಿಡಿಯೋನ ಮುಗಿಸಿದ್ರ, ಬಟ್ ಸ್ಟಿಲ್ ನಾನು ಮುಗಿಸ್ಬೇಕಲ್ಲ. ಆ್ಯಂಡ್ ಓಕೆ, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡತ್ತೇನಿ. ನೆಕ್ಸ್ಟ್ ವ್ಲಾಗ್ದಾಗ ಮತ್ತೆ ಸಿಗ್ತೇನೆ. ಅಲ್ಲಿ ತನಕ ಎಲ್ಲರೂ ಮಜಾ ಮಾಡ್ಕೊತೀರಿ. ಬಾಯ್ ಬಾಯ್. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್ ಬಾಯ್.